ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಬೋಳಂಗಡಿ ಅವರೇ, ಬಹುಶಃ ಈ ಒಂದು ವಿಚಾರ ಏನಿದೆ, ಭೂಗತ ಪಾತಕಿಗಳಿಂದ ಧಮಕಿ ಬರುವಂತ ವಿಚಾರವನ್ನ ಸರ್ಕಾರ ಸೀರಿಯಸ್ ಆಗಿ ಟ್ರೀಟ್ ಮಾಡಿಲ್ಲ ಅಂತ ಅನಿಸೋದಿಲ್ವಾ? ಯಾಕಂತ ಹೇಳಿದ್ರೆ ಸುನಿಲ್ ಕುಮಾರ್ ಅವರು ವಿಧಾನಸಭೆಯಲ್ಲಿ ವಿಚಾರವನ್ನ ಒಂದು ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ರು. ಆ ನಂತರ ಸಾಂಬಾಜಿ ಪಟೇಲ್ಗೆ ರವಿ ಪೂಜಾರಿ ಹೆಸರಿನಲ್ಲಿ ಬೆದರಿಕೆ ಬಂತು. ಯಾಕಂತ ಹೇಳಿದ್ರೆ ನೀನು ಕರ್ನಾಟಕದ ವಿಚಾರದಲ್ಲಿ ಮಾತಾಡ್ತಿ, ಕನ್ನಡದ ವಿಚಾರದಲ್ಲಿ ಮಾತಾಡ್ತಿ ಅಂತ ಒಂದು ರೀತಿಯಲ್ಲಿ ಕನ್ನಡ ಪರ ಹೋರಾಟಗಾರನ ರೀತಿಯಲ್ಲಿ ಧಮಕಿ ಹಾಕುವಂತ ಕೆಲಸವನ್ನ ರವಿ ಪೂಜಾರಿ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಯಾರು ಸೀರಿಯಸ್ ಆಗಿ ತಕೊಳ್ಳಲಿಲ್ಲ. ಸೋ ಯಾಕೆ ಈ ಒಂದು ಅಂದ್ರೆ ಇದನ್ನ ಇದೊಂದು ಸಮಸ್ಯೆ ಅಲ್ಲ ಅನ್ನೋ ರೀತಿಯಲ್ಲಿ ಇದ್ದು ಬಿಡೋದು ಯಾಕೆ ಗವರ್ನಮೆಂಟ್? ಎಸ್, ರಾಜ್ಯದ ಗೃಹ ಸಚಿವರು ಜಾರ್ಜ್ ಅವರೇ ವಿಧಾನಸಭೆಯಲ್ಲಿ ಒಪ್ಪಿಕೊಂಡದ್ದು. ಎಸ್, ನನಗೆ ಭೂಗತ ಜಗದಿದ್ದು ಬೆದರಿಕೆ ಇತ್ತು ಅಂತ ಹೇಳಿ. ಆದರೆ ಅವರೇ ಅಸಹಾಯಕರಾದರೆ ಜನ ಏನಂತ ತಿಳ್ಕೊಳ್ತಾರೆ? ಭೂಗತ ಪಾತಕಿಗಳನ್ನ ಅವರಿಗಿಂತ ಮೀರಿದವರು, ಮೇಲ್ಮಟ್ಟದವರು. ನಾವು ಸರ್ಕಾರಿ ವ್ಯವಸ್ಥೆಗೆ ಹೋಗುವುದಕ್ಕಿಂತ ಭೂಗತ ವ್ಯವಸ್ಥೆಗೆ ಹೋಗೋದು ಸುಲಭ ಅಂತ ಹೇಳಿ. ಈ ನಾವಿವತ್ತು ನಕ್ಸಲಿಸಂ ಬಗ್ಗೆ ಚರ್ಚೆ ಮಾಡ್ತೇವೆ, ಮತ್ತೊಂದು ಬಗ್ಗೆ ಚರ್ಚೆ ಮಾಡ್ತೇವೆ ಅಲ್ವಾ? ನಕ್ಸಲಿಸಂ ಏನು? ಪ್ಯಾರಾ ಸರ್ಕಾರ, ಸರ್ಕಾರ ಮಾಡ್ಲಿಕ್ಕೆ ಆಗದಂತ ವ್ಯವಸ್ಥೆಗಳನ್ನು ನಕ್ಸಲಿಯರು ಮಾಡ್ತಾರೆ. ಹೇಗೆ? ಕೊಯ್ ತೋರಿಸ್ಕೊಂಡು ಅಲ್ವಾ? ಇದೇ ರೀತಿ ಪಾತಕಿಗಳು ಮಾಡೋದು. ಭೂಗತ ಪಾತಕಿಗಳಿಂದ ಬರುವಂತ ಧಮಕಿ ಆ ಸೀರಿಯಸ್ನೆಸ್ ಯಾಕೆ ಅರ್ಥ ಆಗಿಲ್ಲ? ಅಥವಾ ಅರ್ಥ ಆಗಿ ಸುಮ್ಮನೆ ಕೂತದ್ದು? ಇರ್ಲಿ, ತೊಂದ್ರೆ ಇಲ್ಲ. ನನ್ನದು ಚಿಕ್ಕ ವಿಷಯ, ಲಾಸ್ಟ್ ಟೈಮ್ ನಾವು ಇಲ್ಲಿ ಚರ್ಚೆ ಮಾಡುವಾಗ, ಬೇರೆ ಯಾವುದೋ ಒಂದು ಚಾನೆಲ್ ಅಲ್ಲಿ ಚರ್ಚೆ ಮಾಡುವಾಗ ಜೆ ಭವನ್ ಅವರು ಹೇಳಿದ್ರು, ಇದೇ ಪೊಲೀಸ್ ಅಧಿಕಾರಿ, ಈಗ ರಿಟೈರ್ಡ್ ಆಗಿದೆ, ಇದೇ ಪೊಲೀಸ್ ಅಧಿಕಾರಿ, ಹಲವಾರು ಕ್ರಿಮಿನಲ್ಗಳನ್ನು ಮಟ್ಟ ಹಾಕಿದವರು, ವೀರಪ್ಪನ ಎನ್ಕೌಂಟರ್ಗೆ ಇದರಲ್ಲಿ ಮುಖ್ಯ ಪಾತ್ರ ವಹಿಸಿದವರು. ಅವರೊಂದು ಮಾತು ಹೇಳಿದರು, ವಿದೇಶದಲ್ಲಿ ಇದ್ದವರನ್ನು ತರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಹಾಗಾದ್ರೆ ವಸಂತ ಅಸ್ನೋಟಿಗರನ್ನ ಮರ್ಡರ್ ಕೇಸಲ್ಲಿ ಇವರನ್ನು ಆರೋಪಿಯನ್ನು ಸತೀಶ್ ನಾಯಕನನ್ನು ಹೇಗೆ ತಂದ್ರು ದುಬೈನಿಂದ? ಸತೀಶ್ ನಾಯಕನ್ನು ದುಬೈನಿಂದ ತರಲಿಕ್ಕೆ ಆಗ್ತದಂದ ಆಗ ಮುತ್ತಪ್ರೈ ಬೆಂಗಳೂರು ಪೊಲೀಸಿಗೆ ಮತ್ತು ಮಂಗಳೂರು ಪೊಲೀಸಿಗೆ ಬೇಕಾದವನು ಮುತ್ತಪ್ರೈಯನ್ನು ದುಬೈಯಲ್ಲೇ ಬಿಟ್ಟು ಮುತ್ತಪ್ರೈಯ ಸಪೋರ್ಟ್ ತಗೊಂಡು ಇವರು ಸತೀಶ್ ನಾಯಕನ ಕರ್ಕೊಂಡು ಬಂದಿದ್ದಾರೆ. ಆಗೋದಿಲ್ಲ ಅಂತ ಏನಿಲ್ಲ, ಮನಸ್ಸು ಮಾಡಿದ್ರೆ ಹಾಗೆ ಆಗುತ್ತೆ. ಎಸ್ ಸರ್, ಅಂದ್ರೆ ಈ ಸೀರಿಯಸ್ನೆಸ್ ಅನ್ನ ಸರ್ಕಾರ ಅರ್ಥ ಮಾಡಿಕೊಳ್ತಾ ಇಲ್ವಾ? ಸರ್ಕಾರಕ್ಕೆ ಸೀರಿಯಸ್ನೆಸ್ ಇದ್ದೇ ಇದೆ, ಇರಲೇಬೇಕು. ಯಾಕಂದ್ರೆ ಇಲ್ಲದಿದ್ರೆ ಅದು ಜನ ಬಿಡೋದು ಇಲ್ಲ. ಸೀರಿಯಸ್ನೆಸ್ 100% ಇದೆ. ಅಂದ್ರೆ ಒಂದು ವಿಷಯ ಅಂತ ಹೇಳಿದ್ರೆ ಫಾರಿನ್ ಕಂಟ್ರಿಯಿಂದ ತರಬೇಕಾದ್ರೆ ಅದರದೇ ಆದಂತ ಕಾನೂನು ಇದೆ. ಅದನ್ನು ಸ್ಟೇಟ್ ಗವರ್ಮೆಂಟ್ ಸೆಂಟ್ರಲ್ ಗವರ್ಮೆಂಟ್ ಸೇರ್ಕೊಂಡು ಒಟ್ಟಿಗೆ ಕೆಲಸ ಮಾಡಿದ್ರೆ ಬಹುಶಃ ಇದು ಸಕ್ಸಸ್ ಆಗುತ್ತೆ. ನೋಡಿ, ಬನ್ನಂಜ ರಾಜ ಮೊರಾಕೋದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತೇಳಿ ಗೊತ್ತಾಗಿದೆ. ಗೊತ್ತಾದ ಕೂಡಲೇ ಇವರು ಏನು ಮಾಡಬೇಕಿತ್ತು, ಇಲ್ಲಿಂದ ಒಬ್ಬ ಆಫೀಸರನ್ನು ಡೆಪ್ಯೂಟ್ ಮಾಡಬೇಕಿತ್ತು, ಒಬ್ಬ ಐ ಪಿ ಎಸ್ ಆಫೀಸರ್ ಡೆಪ್ಯೂಟ್ ಮಾಡಬೇಕು. ಅದಕ್ಕಿಂತ ಕೆಳಗಿನ ಆಫೀಸರನ್ನು ಅಲ್ಲಿಯ ಆಫೀಸರ್ಗಳು ಇದು ಮಾಡ, ಒಬ್ಬ ಐ ಪಿ ಎಸ್ ಆಫೀಸರ್ ಡೆಪ್ಯೂಟ್ ಮಾಡಿ ಅವನ ಎಲ್ಲ ಡಾಕ್ಯುಮೆಂಟ್ನ ಇಲ್ಲಿಂದ ಮೊರಾಕೋಗೆ ಇಟ್ಕೊಂಡು ಹೋಗಿ ಮೊರಾಕೋ ಪೊಲೀಸನ್ನು ಕನ್ವಿನ್ಸ್ ಮಾಡಿ ಅವನನ್ನು ಇಂಡಿಯಾಕ್ಕೆ ಸರ್ಕಾರ ಯಾಕೆ ಇನ್ನೂ ಕೂಡ ಅಂದ್ರೆ ಒಂದು ಒಂದೇ ತಿಂಗಳಲ್ಲಿ ಕಳೆದ ವರ್ಷ ಇದೇ ಇದೇ ಟೈಮ್ನಲ್ಲಿ ಒಂದೇ ತಿಂಗಳಲ್ಲಿ ಒಂದು ತಿಂಗಳಲ್ಲಿ 30 ಬೆದರಿಕೆ ಕರೆಗಳು ಬಂತು ಅಂತ ಕೇಸ್ ಆಗಿತ್ತು. ಆ ನಂತರ ಸಾಂಬಾಜಿ ಪಾಟೀಲ್ಗೆ ಬಂದ ಬೆದರಿಕೆ ಆಗಿರ್ಬೋದು, ಉಳಿದಂತೆ ಗೃಹ ಸಚಿವರೇ ಒಪ್ಪಿಕೊಂಡದ್ದಾಗಿರ್ಬೋದು, ನಮಗೆ ಬರ್ತಾ ಇದೆ ಬೆದರಿಕೆಗಳು ಅಂದ್ರೆ ಅದನ್ನ ಸರಿಯಾಗಿ ಮೂವ್ ಮಾಡ್ತಾ ಇಲ್ವಾ ನಮ್ಮ ಸರ್ಕಾರ, ಅಥವಾ ನಮ್ಮ ಇಲಾಖೆ ಸರಿಯಾಗಿ ಮೂವ್ ಮಾಡ್ತಾ ಇಲ್ಲ? ಇಲಾಖೆ ಸರಿಯಾಗಿ ಮೂವ್ ಮಾಡ್ತಾ ಇಲ್ಲ. ನಾನು ಹೇಳ್ತೇನೆ, ನಾನು ಕೇಳೋದೇನು ಗೊತ್ತಾ, ಈಗ ಕಪ್ಪು ಹಣ ತರ್ತೇವೆ ಅಂತ ಹೇಳಿದ್ರು ಅಲ್ವಾ, ಅಷ್ಟು ಬೇಗ ತರ್ಲಿಕ್ಕೆ ಆಯ್ತಾ? ಯಾಕೆ ಆಗ್ಲಿಲ್ಲ? ಅದಕ್ಕೆ ಆದಂತ ಕಾನೂನು ಪ್ರೊಸೀಜರ್ಸ್ ಇದೆ. ಸೊ ಆದ್ರಿಂದ ಅದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಆಗುವುದಿಲ್ಲ ಅಂತ ಇಲ್ಲ, ಹಾಗೆ ಆಗ್ತದೆ, ಬಟ್ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಸರ್, ಇಲ್ಲಿ ಒಂದು ಸ್ಟೆಪ್ ಸಹ ಮುಂದೆ ಇಡುವಂತ ಕೆಲಸ ಆಗ್ಲಿಲ್ಲ ಕರ್ನಾಟಕ. ಮಾಡ್ತಾ ಇದ್ದಾರೆ, ಒಳಗಿಂದ ಮಾಡ್ತಾ ಇದ್ದಾರೆ. ಅವನನ್ನು ಎಲ್ಲಿಂದ ತರದು, ಎಲ್ಲಿದ್ದಾನೆ, ಏನಿದ್ದಾನೆ, ಅವನ ಕಾಲರ್ ಇದು ಮಾಡೋದು, ಏನು ಮಾತಾಡ್ತಾ ಇದ್ದಾನೆ, ಎಲ್ಲಿ ಇರ್ತಾನೆ ಅಂತ ನೋಡ್ಬೇಕಲ್ಲ. ಆ ಊರಿಗೆ ಹೋಗ್ಬೇಕಲ್ಲ. ಅವನು ಒಂದು ದಿನ ಒಂದು ಊರಲ್ಲಿ, ಒಂದು ದಿನ ಇನ್ನೊಂದು ಊರಲ್ಲಿ ಹೋಗೋದಾದ್ರೆ ಅವ್ರನ್ನ ಯಾವ ರೀತಿ ಹಿಡಿಯೋದು? ಅಂದ್ರೆ ಇಲ್ಲಿ ರಶೀದ್ ಮಲ್ಬಾರಿಯ ಇಶ್ಯೂ ನಿಮಗೆ ಬಹುಶಃ ನೆನಪಿರಬಹುದು. ಜಾಮೀನು ಪಡ್ಕೊಂಡಂತ ರಶೀದ್ ಮಲ್ಬಾರಿ ಎಲ್ಲೂ ಹೋದ ಅಂತ ಇಲ್ಲ. ಹೌದು, ಅತ್ತ ಕುಖ್ಯಾತ ಪಾತಕ್ಕೆ ಅಂದ್ರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸಮಸ್ಯೆ ಇದೆ ಅಂತ ಅನಿಸೋದಿಲ್ಲಬೇಕಾಗಿತ್ತು. ರಶೀದ್ ಮಲ್ಬಾರಿ ಇದರಲ್ಲಿ ಮಂಗಳೂರು ಪೊಲೀಸರ ತಪ್ಪಿದೆ. ಎಸ್, ಆಯ್ತಾ? ಅವನನ್ನು ಬೆಂಗಳೂರಿನ ಪರಪನಗರ ಜೈಲಲ್ಲಿ ಇರುವಾಗ ಇವರು ಪರಪನಗರ ಜೈಲರಿಗೆ ಸೂಚನೆ ಕೊಡಬೇಕಿತ್ತು. ಅವ ಇಂತಿಂತ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅವ, ಅವ ರಿಲೀಸ್ ಆಗುವಾಗ ನಮಗೆ ಮಾಹಿತಿ ಕೊಡಬೇಕು ಅಂತೇಳಿ.
ಅವನಿಗೆಲ್ಲ ಜಾಮೀನು ಆದ್ಮೇಲೆ ಅವರನ್ನು ಜೈಲಲ್ಲಿ ಇಟ್ಕೊಳ್ಳುವ ಹಾಗಿಲ್ಲ. ಇದು ಸಂವೇದನಾ ಶೂನ್ಯತೆ ಅಲ್ವಾ ಸರ್? ಇದು ಶೂನ್ಯತೆ ಅಂತ ಆಗ್ತದೆ, ಆದ್ರೆ ಅದರಷ್ಟು ಕಷ್ಟ ಸಹ ಇದೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಮದುವೆ ಅಷ್ಟು ಸುಲಭ ಅಲ್ಲ ಅಲ್ಲಿಂದ ಕರ್ಕೊಂಡು ಬರೋದು. ಹಾಗೆಂತ ಇದ್ರೆ ಇಷ್ಟು ಇಶ್ಯೂ ಆಗುವಾಗ ಒಂದು ಪ್ರಾಮಾಣಿಕವಾದ ಒಂದು ಎಮ್ ಎಲ್ ಎಗೆ ಥ್ರೆಟ್ ಬಂದಾಗ ಏನು ಸೀದಾ ಹೋಗಿ ಫ್ಲೈಟ್ ಅಲ್ಲಿ ಹೋಗಿ ಅವನನ್ನು ಕರ್ಕೊಂಡು ಬರ್ಲಿಕ್ಕೆ ಆಗೋದಿಲ್ವಾ? ಆಗೋದಿಲ್ಲ ಅಷ್ಟು ಬೇಗ. ಅದಕ್ಕೆಲ್ಲ ಅದರದ್ದೇ ಆದಂತ ಒಂದು ನಿರಂತರವಾಗಿ ಥ್ರೆಟ್ ಬರ್ತಾ ಇದೆ, ಗನ್ ಮ್ಯಾನ್ ಅರೇಂಜ್ ಮಾಡಿ ಸುಮ್ಮನೆ ಕೂತು ಬಿಟ್ಟಿದೆ. ಇಲ್ಲ ನನ್ನ ಇದು ಇನ್ನಾದ್ರೂ ಸೀರಿಯಸ್ನೆಸ್ ತಗೊಳ್ಬೇಕು, ಇನ್ನಾದ್ರೂ ತಗೊಳ್ಬೇಕು. ಯಾಕಂದ್ರೆ ಈ ಇದು ಥ್ರೆಟ್ ಒಂದಲ್ಲ, ಎಷ್ಟೋ ಜನಗಳು ಊಟ ತಿಂಡಿ ಬಿಟ್ಟು ಮಲಗಿದ ದಿನಗಳು ನನ್ನ ಇದರಲ್ಲಿ ಯಾವ ಸರ್ವಿಸ್ ಅಲ್ಲಿ ಇರುವಾಗ ನಾನು ನೋಡಿದ್ದೇನೆ. ಯಾಕಂದ್ರೆ ಥ್ರೆಟ್ ಬಂದಾಗ ಪಾಪ ಏನು, ನಾನು ಡಿ ಎಸ್ ಪಿ ಉಡುಪಿ ಇರುವಾಗ ಅಲ್ಲೊಬ್ರು ಜ್ಯುವೆಲ್ಲರಿ ಅವರಿಗೆ ಫೋನ್ ಬಂತ ಒಂದು. ಸೊ ಆ ಜ್ಯುವೆಲ್ಲರಿ ಅವನು ಪಾಪ ಏನು ಅಂತೇಳಿ ನಾನೇ ಹೋಗಿ ಜೀಪ್ ಇಟ್ಕೊಂಡು ಅವನ ಮನೆ ಮುಂದೆ ಒಂದು ಎರಡು ದಿನ ನಿಂತಿದ್ದೇನೆ. ಯಾಕಂದ್ರೆ ಅಷ್ಟು ಹೆದ್ರಿ. ಸೊ ಇತ್ತ ಹೆದರಿಕೆ ಬರುವಾಗ ಸರ್ಕಾರ ಇನ್ನಾದ್ರೂ ಸರ್ಕಾರ ಸ್ಟೇಟ್ ಗೌರ್ಮೆಂಟ್ಗೆ ಆಗಿಲ್ಲ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ನ ಇದು ತಕೊಂಡ್ಬಿಟ್ಟು ಇದಕ್ಕೆ ಒಂದು ಇತಿಶ್ರೀ ಆಡ್ಲೇಬೇಕು. ಎಸ್ ಸರ್, ಅದೇ ಗನ್ ಮ್ಯಾನ್ ಅರೇಂಜ್ ಮಾಡಿ ಸುಮ್ಮನೆ ಕೂತ್ರೆ ಇಲಾಖೆಯ ಜವಾಬ್ದಾರಿ ಮುಗೀತದ? ಅಲ್ಲ ಈಗ ಈಗ ಆಲ್ರೆಡಿ ಯೂನಿವರ್ಸಿಟಿಗೆ ಒಬ್ಬರಿಗೆ ಭದ್ರತೆ ಕೊಡಬಹುದು, ಬಾಕಿ ಎಷ್ಟು ಬದಿಗೆಲ್ಲಿ ಭದ್ರತೆ ಕೊಡ್ತಾರೆ? ಪ್ರತಿಯೊಂದು ಮನೆಗೆ ಪೊಲೀಸ್ ಕೊಡ್ಲಿಕ್ಕೆ ಆಗತ್ತೆ ನಿಮಗೆ? ಸಾಧ್ಯ ಆಗುದಿಲ್ಲ. ಅದರಿಂದಾಗಿ ಆ ಪಿಡುಗನ್ನು ನಿಯಂತ್ರಿಸಲಿಕ್ಕೆ, ಆ ಪಿಡುಗನ್ನು ಮಟ್ಟ ಹಾಕ್ಲಿಕ್ಕೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಲೇಬೇಕು. ಯಾಕಂದ್ರೆ ಇವರು ಅದಕ್ಕೊಂದು ಒಬ್ಬ ಆಫೀಸರ್ ಡೆಪ್ಯೂಟ್ ಮಾಡಲಿ, ಅವನಿಗೆ ಅದೇ ಜವಾಬ್ದಾರಿ ಕೊಡಲಿ. ಅವನನ್ನು ಡೆಪೋರ್ಟ್ ಮಾಡಲಿಕ್ಕೆ ಯಾವ ಯಾವ ಕ್ರಮಗಳನ್ನು ತಗೊಳ್ಬೇಕು, ಯಾರ ಯಾವ ಯಾವ ಅಧಿಕಾರಿಗಳೊಟ್ಟಿಗೆ ವ್ಯವಹಾರ ಮಾಡಬೇಕು ಎಲ್ಲವನ್ನು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ನಿಖಿಲ್ ಶೆಟ್ಟಿಯನ್ನು ವೆಂಕಟೇಶ್ ಪ್ರಸನ್ನ ತರಿಸಿದ್ರು, ಇಡೀ ಪ್ರೊಸೆಸ್ಸಿಗೆ ಒಂದೂವರೆ ವರ್ಷ ಆಗಿದೆ, ಇಡೀ ಪ್ರೊಸೆಸ್ಸಿಗೆ ಒಂದೂವರೆ ವರ್ಷ ಆಗಿದೆ. ಕೇವಲ ಅವನ ಇಡೀ ಬಯೋಡಾಟವನ್ನು ಇದು ಮಾಡಿ ಇಲ್ಲಿ ಅಟೆಸ್ಟ್ ಮಾಡಬೇಕಾದ್ರೆ ಇದೇ ಜೆ ಎಮ್ ಎಸ್ ಪಿ ಸೆಕೆಂಡ್ ಕೋರ್ಟ್ನ ಮ್ಯಾಜಿಸ್ಟ್ರೇಟಿಗೆ ಮುಕ್ಕಾಲು ಗಂಟೆ ಆಗಿದೆ ಸಿಗ್ನೇಚರ್ ಹಾಕ್ಲಿಕ್ಕೆ. ಅವರೇ ಸಿಗ್ನೇಚರ್ ಹಾಕಬೇಕಾದ್ರೆ ಕೌಂಟರ್ ಸಿಗ್ನೇಚರು ಮುಕ್ಕಾಲು ಗಂಟೆ ಆಗಿದೆ. ಅಷ್ಟು ಅಷ್ಟು ಪೇಪರ್ಸು ಅವನ ಬರ್ತ್ ಸರ್ಟಿಫಿಕೇಟಿಂದ ಹಿಡಿದು ಎಕ್ಕಾರಿನಿಂದ ಬರ್ತ್ ಸರ್ಟಿಫಿಕೇಟಿಂದ ಹಿಡಿದು ಚಿಕ್ಕಬಳ್ಳಾಪುರದ ಅವನ ಪಾಸ್ಪೋರ್ಟ್ನವರೆಗೆ ಎಷ್ಟೆಲ್ಲ ದಾಖಲೆಗಳು ಆಗಿದೆ, ಅದರೆಲ್ಲ ದಾಖಲೆಗಳನ್ನು ಮಾಡಿ ಎಲ್ಲ ಮಾಡಿ ಅದನ್ನು ಸಿಬಿಐಗೆ ಒಪ್ಪಿಸಿ. ಈಗ ಈಗಾಗಲೇ ವಿಚಾರ ಪ್ರಸ್ತಾಪ ಮಾಡಿದ್ರು, ಮಾಡಬೇಕು ಪ್ರಯತ್ನ. ಅಂದ್ರೆ ಇಲ್ಲಿ ತಾಂತ್ರಿಕವಾಗಿ ಸಮಸ್ಯೆ ಆಗೋದು ಏನು? ನಮ್ಮ ಇಲಾಖೆಗೆ ಸಮಸ್ಯೆ. ಈಗ ಎಲ್ಲೋ ಒಂದು ಮೊರಕ್ಕದಲ್ಲೋ ಅಥವಾ ಬ್ಯಾಂಕಾಕ್ನಲ್ಲೋ ಎಲ್ಲಿಂದಲೋ ಭೂಗತ ಪಾತಕಿಗಳದ್ದು ಕರೆ ಬರುತ್ತೆ, ಪೊಲೀಸರಿಗೆ ಏನು ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಕೈ ಚೆಲ್ಲಿ ಬಿಡ್ತಾರೆ. ನಮ್ಮಿಂದ ಏನು ಮಾಡೋದಕ್ಕೆ ಆಗೋದಿಲ್ಲ ನೋಡಿ. ನಾನು ಲಾಸ್ಟ್ ಟೈಮ್ ಆರ್ ಹಿತೇಂದ್ರ ಅವರು ಆಯುಕ್ತರಾಗಿದ್ದಾಗ ರಶೀದ್ ಮಲ್ಬಾರಿ ಎಲ್ಲಿ ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಈ ಸಮಸ್ಯೆ ಹೇಗೆ ಇದೆ ಇಲ್ಲಿ ಇಲ್ಲಿ ಬಂದಿರೋದು ಏನಂದ್ರೆ ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅಂತ. ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅಂತ ಬೆಕ್ಕು ಆಗಬಾರದು. ಅದಾಗಬಾರದು ಏನಂದ್ರೆ ಇದಕ್ಕೋಸ್ಕರ ಈಗ ಇವರು ಹೇಳಿದಾಗೆ ಒಬ್ಬರು ಅಧಿಕಾರಿ ಅಲ್ಲ, ಅದಕ್ಕೆ ಒಂದು ಒಂದು ಕಮಿಷನ್ ತರನೇ ನೇಮಕ ಮಾಡಬೇಕು. ಅವರು ಎಲ್ಲರೂ ಅದೇ ಕೆಲಸ ಮಾಡಬೇಕು. ಅಂದ್ರೆ ಇಲ್ಲಿ ತಾಂತ್ರಿಕ ಸಮಸ್ಯೆಗಳು ಏನು ಸರ್? ಈಗ ಸಾಧ್ಯ ಸಮರ್ಥ ಅಂತ ಹೇಳಿದ್ರೆ ಅದೇ ಇಲ್ಲಿಂದ ಹೋಗಿ ಆ ಟ್ರೀಟಿ ಅಂತ ಇದೆ ಅಲ್ಲ ನಮ್ಮ ದೇಶಕ್ಕೂ ಇತರ ದೇಶಕ್ಕೂ, ಅದು ಇಲ್ಲ ಅಂದ್ರೆ ಅವ್ರ ಹತ್ರ ನಾವು ಮಾತಾಡಿ ಪ್ರಯೋಜನ ಇಲ್ಲ. ನಾವೇನು ಫೋರ್ಸಬಲ್ ಯುದ್ಧ ಮಾಡಿ ಅವರನ್ನು ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ರಿಂದ ಅದಕ್ಕೆ ಯಾವ ರೀತಿ ಮಾಡಬಹುದು ಅಂತ ಆಲೋಚನೆ ಮಾಡಿ ಅದು ಸ್ಟೇಟ್ ಒಂದರಿಂದ ಕೆಲಸ ಮಾಡಿದ್ರೆ ಸಾಧ್ಯ ಆಗೋದಿಲ್ಲ. ವಿತ್ ದ ಸೆಂಟ್ರಲ್ ಹೆಲ್ಪ್ ರಾ ಅಧಿಕಾರಿಗಳಿಗೆ ಸೇರ್ಕೊಂಡು ಇದನ್ನು ಮಾಡಿದ್ರೆ ಬಹುಶಃ ಸಕ್ಸಸ್ ಆಗಬಹುದು. ಅಂದ್ರೆ ಮೃದು ಧೋರಣೆ ಇದೆಯಾ ಭೂಗತ ಪಾತಕಿಗಳ ಈ ಬೆದರಿಕೆ? ಮೃದು ಧೋರಣೆ ತೋರ್ತಾರೆ ಅಂತ ನಾನು ಒಪ್ಪುದಿಲ್ಲ. ಯಾಕೆ ಗೊತ್ತಾ ನಿಮ್ಗೆ? ಅಗತ್ಯ ಇಲ್ಲ ಮೃದು ಧೋರಣೆ ಸರ್ಕಾರಕ್ಕೆ. ಅದು ಅಗತ್ಯ ಇಲ್ಲ ಸರ್ಕಾರಕ್ಕೆ, ಅದು ಅಗತ್ಯ ಇಲ್ಲ ಪೊಲೀಸ್ ಅಧಿಕಾರಿಗಳು ಅದಕ್ಕಿಂತ ಅಗತ್ಯ ಇಲ್ಲ. ನಾನೊಂದು ಹೇಳ್ತೇನೆ ನಿಮ್ಗೆ, ಒಬ್ಬ ಕಲ್ಪಿಟ್ ಅನ್ನು ಬಿಡುವುದಕ್ಕಿಂತ ಹಿಡಿಯುವುದು ಪೊಲೀಸರಿಗೆ ಲಾಭ, ಬಿಡುವುದಕ್ಕಿಂತ ಹಿಡಿಯುವುದು ಪೊಲೀಸರಿಗೆ ಲಾಭ. ಅಂದ್ರೆ ಜನಮಾನಸದಲ್ಲಿ ಒಂದು ಒಂದು ಯೋಜನೆ ಒಂದು ಮಾತಿದೆ, ಪೊಲೀಸರೇ ಬಹಳ ಜನ ಇನ್ವಾಲ್ವ್ ಇದ್ದಾರೆ ಭೂಗತ ಪಾತಕಿಗಳ ಜೊತೆಗೆ ವ್ಯವಹಾರಗಳಲ್ಲಿ ಮಾತಿದೆ ಸರ್. ನೋಡಿ ವಿಶ್ವನಾಥ್ ಹತ್ರ ಹಲವು ವರ್ಷಗಳಿಂದ ನಮ್ಮ ಪರಿಚಯ, ನಾವು ಸಬ್ ಇನ್ಸ್ಪೆಕ್ಟರ್ ಆಗಿಂದ ನೋಡ್ತಾ ಇದ್ದೇವೆ. ಆಯ್ತಾ, ಒಂದು ಮಾತಿದೆ ಗೊತ್ತಾ, ಪೊಲೀಸರು ಸಾರ್ವಜನಿಕರ ಸಹಕಾರ ಮಾಹಿತಿ ಇಲ್ಲದೆ ಹಿಡಿಯುವುದಂತ ಇದ್ರೆ ಮಂಗಳೂರು ಬಂಟ್ವಾಳ ಮಧ್ಯೆ ಸಂಚರಿಸುವ ಟೂರಿಸ್ಟ್ ಕಾರುಗಳನ್ನು ಮಾತ್ರ ಅಂತೇಳಿ ಅದನ್ನು ಈಗ ಬದಲಾಯಿಸಿ ಹೆಲ್ಮೆಟ್ ಇಲ್ಲದೆ ಹೋಗೋರು ಬೈಕ್ ಚಾಲಕರನ್ನಂತ ಬೈಕ್ ಸವಾರರಂತ ಮಾಡ್ಬೋದು. ಸಾರ್ವಜನಿಕ ಸಹಕಾರ ಬೇಕೇ ಬೇಕು ಪೊಲೀಸರಿಗೆ. ಆ ಸಾರ್ವಜನಿಕ ಸಹಕಾರ ತಗೊಳ್ಳುವಂಥ ಸಂದರ್ಭದಲ್ಲಿ ಅವರು ಡಬಲ್ ಆ್ಯಕ್ಟಿಂಗ್ ಮಾಡ್ತಾರೆ. ಯಾರು? ಸಾರ್ವಜನಿಕರು. ಒಂದು ಕಡೆ ಪೊಲೀಸಿಗೂ ವಾಲ್ತಾರೆ, ಇನ್ನೊಂದು ಕಡೆ ಕಳ್ಳವ್ಯವಹಾರಕ್ಕೂ ವಾಲ್ತಾರೆ. ಆಯಿತಾ? ಆದ್ದರಿಂದಾಗಿ ಅದನ್ನು ಜಾಗ್ರತೆ ಮಾಡ್ಕೊಳ್ಬೇಕಾದವರು ಯಾರು? ಆ ಮಾಹಿತಿ ತಗೊಳ್ತಾರೆ ಅಧಿಕಾರಿ. ಆಯಿತಾ? ಒಂದ್ಸರಿ ಏನಾಯಿತು ಅಂದರೆ, ಕೆ ಸಿ ಅಶೋಕನ್ ಅಂತೇಳಿ ಈಗ ಇಂಟೆಲಿಜೆನ್ಸ್ಲಿ ಎ ಸಿ ಪಿ ಆಗಿದ್ದಾರೆ, ಇವರ ಕಾಲ್ ಲಿಸ್ಟ್ ಚೆಕ್ ಮಾಡಿದರು ಕಮಲ್ ಪಂತ್ ಸಾಹೇಬರು. ಮುತ್ತಪ್ಪದ ಫೋನ್ ನಂಬರ್ ಇತ್ತು ಆಯಿತಾ ಅವರ ಕಾಲ್ ಲಿಸ್ಟಲ್ಲಿ.
ಎನ್ಕ್ವೈರಿ ಮಾಡಿಸಿದ್ರು ಮುತ್ತಪ್ರಯ ಒಟ್ಟಿಗೆ ಇವರಿಗೆ ಸಂಪರ್ಕ ಇದೆ ಅಂತ ಹೇಳಿ. ಒಬ್ಬ ಮುತ್ತಪ್ರಯ ಕಲ್ಪಿಟಪ್ಪ ಅವನೊಟ್ಟಿಗೆ ಸಂಪರ್ಕ, ಪೊಲೀಸ್ ಅಧಿಕಾರಿಗೆ ಇಟ್ಕೊಳ್ಬಾರ್ದು ಅಂತ ಏನಿದೆಯಾ? ಪೊಲೀಸ್ ಅಧಿಕಾರಿ ಪೊಲೀಸ್ ಅಧಿಕಾರಿಯಾಗಿ ಇಟ್ಕೊಳ್ಬಾರ್ದು ಅಂತ ಏನಿಲ್ಲ. ಆದರೆ ಮುತ್ತಪ್ರಯ ಒಟ್ಟಿಗೆ ಫ್ಯಾಮಿಲಿ ಫ್ರೆಂಡ್ ಆಗಿ ಇಟ್ಕೊಳ್ಬಾರ್ದು ನಾವು ಒಪ್ತೇವೆ. ಪೊಲೀಸ್ ಅಧಿಕಾರಿ ಪೊಲೀಸ್ ಅಧಿಕಾರಿ ಇಟ್ಕೊಳ್ಳೋದು ಯಾಕೆ ಇಟ್ಕೊಂಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಮತ್ತೊಬ್ಬ ಕಲ್ಪಿಟನ್ನು ಇವರಿಗೆ ಹಿಡಿಬೇಕಿತ್ತು, ಅದಕ್ಕೆ ಇನ್ಫಾರ್ಮೇಶನ್ ಮುತ್ತಪ್ರಯಿಂದ ಬೇಕಿತ್ತು. ಯಾಕಂದ್ರೆ ಪೊಲೀಸ್ ನೆಟ್ವರ್ಕ್ಗಿಂತ ಜಾಸ್ತಿ ಅವರ ನೆಟ್ವರ್ಕ್ಗಳಿವೆ. ಈ ಜಿಲ್ಲೆಯಲ್ಲಿ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಬರ್ತಾ ಇದೆ ಜನರಲ್ಲಿ ಒಂದು ನೋವು ಏನು ಅಂತಂದ್ರೆ, ಜನರಲ್ಲೋ ಅಥವಾ ಅದರಿಂದ ಬಾಧಿಸಲ್ಪಟ್ಟಂತವರಲ್ಲಿ ಇರುವಂತ ನೋವು. ಇವತ್ತು ಹಾಲಾಡಿ ಶ್ರೀನಿವಾಸ ಶೆಟ್ಟರು ಒಂದಾದ್ರೆ ಇನ್ನು ಬಹಳ ಜನ ಮಂಗಳೂರಿನಲ್ಲಿ ಇದ್ದಾರೆ, ಶೂಟ್ ಔಟ್ ಆದ ಉದಾಹರಣೆಗಳಿದಾವೆ ಇಲ್ಲಿ. ಸೊ ಪೊಲೀಸ್ ಸರಿಯಾಗಿ ಆಕ್ಟ್ ಮಾಡ್ತಾ ಇಲ್ಲ ಈ ವಿಚಾರದಲ್ಲಿ, ಅಂದ್ರೆ ಆ ಸಂವೇದನಾಶೀಲತೆ ಇಲ್ಲ ಈ ವಿಚಾರದಲ್ಲಿ, ಯಾಕೆ ಅನ್ನುವಂಥದ್ದು. ಅದೇ ಹೇಳೋದು, ಈ ಪೊಲೀಸ್ನವರು ಯಾವ ಆರೋಪಿನೂ ಯಾರು ಪೊಲೀಸ್ನವರ ಮುಂದೆ ಯಾವ ಆಕ್ಟು ಮಾಡೋದಿಲ್ಲ ಅಲ್ವಾ. ಇದಕ್ಕೆ ಇದ್ರೆ ಮೊದಲೇ ಏನಂತ ಹೇಳಿದ್ರೆ, ಈ ಯಾರ್ಯಾರು ಇದನ್ನು ಮಾಡ್ತಾರೆ ಅವರನ್ನು ಸರಿಯಾದ ರೀತಿಯಲ್ಲಿ ಮಟ್ಟ ಹಾಕಿದ್ರೆ, ಆ ಮಟ್ಟ ಹಾಕುವಂತ ಒಂದು ಪ್ರವೃತ್ತಿ ನಮ್ಮ ಪೊಲೀಸರಲ್ಲಿ ಬರಬೇಕಾಗ್ತದೆ. ಅದನ್ನು ಮಟ್ಟ ಹಾಕಿದ್ರೆ, ಇಲ್ಲಿ ರವಿ ಪೂಜಾರಿಗೆ ಯಾರು ಸಪೋರ್ಟರ್ಸ್ ಇಲ್ಲ ಅಂತ ಹೇಳಿದ್ರೆ ರವಿ ಪೂಜಾರಿ ಏನ್ ಮಾಡ್ಲಿಕ್ಕೆ ಆಗುತ್ತೆ? ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ರವಿ ಪೂಜಾರಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವನ ಯಾರು ಸಪೋರ್ಟರ್ಸ್ ಏನು ಅಂತೇಳಿ ಅವರನ್ನು ಕಂಪ್ಲೀಟ್ ಮಟ್ಟ ಹಾಕಿದ್ರೆ ಇದು ಎಲ್ಲ ನಿಲ್ಲುತ್ತೆ, ನಿಲ್ಲೋದಿಲ್ಲ ಅಂತ ಏನಿಲ್ಲ. ಅದಕ್ಕೆ ನಮಗೆ ಒಂದು ಇದು ಬೇಕು, ದೃಢ ಮನಸ್ಸು ಬೇಕು. ಎಸ್ ಸರ್, ನಿಮ್ಮಲ್ಲಿ ಇನ್ನಷ್ಟು ಮಾತಾಡ್ತೇನೆ, ಆದ್ರೆ ಅದಕ್ಕಿಂತ ಮೊದಲು ಒಂದು ಬ್ರೇಕ್ ಅನ್ನು ತೆಗೆದುಕೊಳ್ಬೇಕು. ರವಿ ಪೂಜಾರಿ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆಯಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ರವಿ ಪೂಜಾರಿ ಮಾತ್ರ ಅಲ್ಲ, ಭೂಗತ ಪಾತಕಿಗಳ ನೆಟ್ವರ್ಕ್ ಕೆಲಸ ಮಾಡ್ತಾ ಇದೆಯಾ, ಮತ್ತು ಅವರ ಪರವಾಗಿ ಕೆಲಸ ಮಾಡುವಂತ ಯುವಕರ ದಂಡು ಬೆಳೀತಾ ಇದೆಯಾ ಅನ್ನುವಂಥದ್ದು ದೊಡ್ಡ ವಿಚಾರ. ಆ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ಆಗಬೇಕು, ಆದ್ರೆ ಅದಕ್ಕಿಂತ ಮೊದಲೊಂದು ಬ್ರೇಕ್. ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತದೆ.